ಓಂ ಶ್ರೀ ಸಾಯಿರಾಮ್. 2020 ಹ್ಯಾಪಿ ನ್ಯೂ ಇಯರ್ ಟು ಆಲ್. ಕನ್ನಡ ಕಲಾಭಿಮಾನಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ನನ್ನ ಚಲನಚಿತ್ರ ಅನುಭವದಲ್ಲಿ ಸೆಂಟಿಮೆಂಟ್, ಕಾಮಿಡಿ, ಡಿವೋಷನಲ್ ಫಿಲ್ಮ್ಸ್ ತುಂಬ ಮಾಡಿದ್ದೀನಿ. ನೀವೆಲ್ಲ ಇಷ್ಟಪಟ್ಟಿದ್ದೀನಿ, ನನ್ನ ಆಶೀರ್ವಾದ ಮಾಡಿದಿರಿ. ಫಸ್ಟ್ ಟೈಮ್ ಒಂದು ಜನತೆಗೆ ಒಂದು ಒಳ್ಳೆ ಮಾತು ಹೇಳಬೇಕು. September 10th ಸುಯಿಸೈಡ್ ಪ್ರಿವೆನ್ಷನ್ ಡೇ, ವರ್ಲ್ಡ್ ಸುಯಿಸೈಡ್ ಪ್ರಿವೆನ್ಷನ್ ಡೇ. ಜನಗಳಲ್ಲಿ ಒಂದು ಅವೇರ್ನೆಸ್ ತರಬೇಕು, ಯಾಕಂದರೆ ಈ ಆಕ್ಸಿಡೆಂಟ್ ಆದ ಸತ್ತೋಗೋದು ಬಂತು ಮುಂದಿನ ಕಾಯಿಲೆ ಬರೋದು ಒಂಥರ, ಬಟ್ ಅದಕ್ಕೆಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಇದೆ. ಟೈಫಾಯ್ಡ್ ಬರುವಾಗ ಟ್ರೀಟ್ಮೆಂಟ್ ಇದೆ, ಕಿಡ್ನಿ ಪ್ರಾಬ್ಲಮ್ ಟ್ರೀಟ್ಮೆಂಟ್ ಇದೆ, ಹಾರ್ಟ್ಗೆ ಟ್ರೀಟ್ಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಆಕ್ಸಿಡೆಂಟ್ ಮಾಡುವಾಗ ಆಗುವಾಗ ಆವಾಗೂ ಟ್ರೀಟ್ಮೆಂಟಿಗೆ ಅವನು ಸರಿ ಮಾಡ್ಬೋದು. ಬಟ್ ಈ ಮಾನಸಿಕವಾಗಿ ಬರೋವಂಥ ಒಂದು ಆ ಕ್ಷಣದಲ್ಲಿ, ಆ ಒಂದು ಕ್ಷಣದಲ್ಲಿ ಏನು ನಡೀತದೆ, ಏನು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಂದರೆ ಇನ್ನು ನಮಗೆ ಏನಿಲ್ಲ ಜೀವನ ಇಷ್ಟೇನಾ ಅನ್ನೋ ಭಾವ ಬರುವಾಗ ಆ ಮನುಷ್ಯ ಒಂಥರ ಡಿಪ್ರೆಸ್ ಆಗ್ತಾನೆ, ನಾನಿನ್ನು ಬದುಕೋದು ಬೇಡ ಅಂತ ಅನ್ನಿಸ್ತದೆ. ಆ ಟೈಮ್ನಲ್ಲಿ ಈ ಚಿತ್ರದಲ್ಲಿ ಒಂದು ಡಾಕ್ಟರ್ ಪಾತ್ರ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಸೈಕಲಾಸ್ಟಿಕ್ ಕ್ಯಾರೆಕ್ಟ್ರು. ಆ ಪಾತ್ರ ನಮ್ಮ ಶಶಿಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವರು ವೆಬ್ಸೈಟ್ಸ್ ಓಪನ್ ಮಾಡ್ತಾರೆ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಅವರ ಅನುಭವವನ್ನು ಯಾವ ರೀತಿ ಅವೇರ್ನೆಸ್ ತರಬೇಕು, ನಮ್ಮಲ್ಲಿ ಆ ಪುಕ್ಕಳದನ ಬರುವಾಗ, ಆ ಯಾವಾಗ ನಾವು ಸ್ಲಿಪ್ ಆಗ್ತೇವೆ ಆ ಸಮಯದಲ್ಲಿ ಇವರು ಮಾಡಿದಂಥ ವೆಬ್ಸೈಟು ಸಾಯೋದಕ್ಕೆ ಮಾಡುವಂಥ ಧೈರ್ಯ ಬದುಕೋಕೆ ಯಾಕೆ ಮಾಡಬಾರದು ಅನ್ನೋದನ್ನು ಒಂದು ಕ್ಯಾಪ್ಷನಾಗಿ ತೊಗೊಂಡು ಅವರ ಇದೆಲ್ಲ September 10th ಬಗ್ಗೆ, ವರ್ಲ್ಡ್ ಸುಯಿಸೈಡ್ ಪ್ರಿವೆನ್ಷನ್ ಬಗ್ಗೆ ಅವರು ತುಂಬ ಪ್ರಚಾರ ಮಾಡ್ತಾರೆ. ಇದನ್ನು ನೋಡಿದಂಥವರು ಈ ಚಿತ್ರದಲ್ಲಿ ಸಾಯ್ಬೇಕನ್ನೋರು, ಈ ಇವರು ವೆಬ್ಸೈಟ್ಸ್, ಇವರ ಮಾತುಗಳು, ಇವರ ಟಿ ವಿ ಲೈಫ್ ಫೋರಮ್ಸ್ ಹೋಗೋದ್ರೆ ನೋಡಿದ ಮೇಲೆ ಎಷ್ಟು ಜನ ಬದುಕಿದ್ದಾರೆ, ಯಾವ ರೀತಿ ಬದುಕಿದ್ದಾರೆ ಅನ್ನೋದನ್ನು ಒಂದು ಎಕ್ಸ್ಪ್ಲನೇಷನ್ ಆಗಿ ತೊಗೊಂಡು ಒಂದು 7 ಸ್ಟೋರೀಸ್ನ ಈ ಚಿತ್ರದಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಸಮಾಜಕ್ಕೆ ಬೇಕಾಗಂಥದ್ದು. ಸರ್ಕಾರ ಸಮಾಜಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ, ಆದ್ರೂ ಅದು ಎಲ್ಲೂ ರೀಚ್ ಆಗ್ತಾ ಇಲ್ಲ. ಸಿನಿಮಾ ಗ್ಯಾರಂಟಿ ರೀಚ್ ಆಗ್ತಾನೋ ಆಸೆಯಿಂದ ನಾನು ಈ September 10th ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳನ್ನ ಎಷ್ಟು ಜನ ನಾನು ಇದು ಮೀಟ್ ಮಾಡಬೇಕು. ನನಗೆ ಈ ಕಥೆ ಇನ್ಸ್ಪಿರೇಷನ್ನು ಕ್ಯಾಪ್ಟನ್ ಜಿ ಜಿ ರಾವ್ ಅಂತ, ಅವರು ರಿಟೈರ್ಡ್ ಇವರು, ಕ್ಯಾಪ್ಟನ್ ಜಿ ಜಿ ರಾವ್ ಅಂತ ಇವರು. ಇವರು ಈಗ ಈ ಕಾನ್ಸೆಪ್ಟ್ ರೆಡಿ ಮಾಡಿಕೊಂಡಿದ್ದಾರೆ. ಇವರು ಕಾರ್ಗಿಲ್ ವಾರ್ನಲ್ಲಿ ಇವರು ವರ್ಕ್ ಮಾಡಿದ್ದಾರೆ. ಇವರು ಕೊಟ್ಟಿದ್ದಂಥ ಒಂದು ಕಾನ್ಸೆಪ್ಟನ್ನ ಸಿನಿಮಾ ರೂಪದಲ್ಲಿ ತರೋಕ್ಕೆ ನಾನು ತುಂಬ ಇಷ್ಟಪಟ್ಟಿದ್ದೀನಿ. 3 ವರ್ಷದಿಂದ ನಾನು ಅವ್ರನ್ನ ಸ್ನೇಹ ಇದೆ, ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕನ್ನೋ ಆಸೆ ಅವ್ರಿಗಿದೆ. ಬಟ್ ನಾನು ನನ್ನ ಜೀವನದಲ್ಲಿ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು, ಆ ಥರ ಪರಿಸ್ಥಿತಿ ಯಾರು ಬರಬಾರ್ದು, ಮಾಡ್ಕೋಬಾರ್ದು ಅನ್ನೋದು ನನ್ನ ಕಡೆಯಿಂದ ಯೋಚನೆ ಮಾಡಿ ಈ ಚಿತ್ರವನ್ನು ನಾನು ಪ್ರಾರಂಭ ಮಾಡಿದ್ದೀನಿ. ಈ ಚಿತ್ರ ಸಾಯಿ ಪ್ರಕಾಶ್ ಯೂನಿಟ್ ಚಿತ್ರ, ನನ್ನ ಟೆಕ್ನಿಷಿಯನ್ಸ್, ನನ್ನನ್ನು ಇಷ್ಟಪಡೋಂಥ ಕಲಾವಿದರು ಎಲ್ಲರೂ ಈ ಚಿತ್ರದಲ್ಲಿದೆ. ಹತ್ರ 50 ಜನ ಕಲಾವಿದರಿದ್ದಾರೆ. ಇದು ಕಮರ್ಷಿಯಲ್ ಪಿಕ್ಚರ್ ಅಲ್ಲ, ನಾವೆಲ್ಲ ಸೇರಿ ಒಂಥರ ಒಳ್ಳೆಯದು ಸಮಾಜ ಕೇಳಬೇಕನ್ನೋ ಭಾವದಿಂದ, ಯಾರೂ ನೋಬಡಿ ಇಸ್ ಟೇಕಿಂಗ್ ರೆಮ್ಯುನರೇಷನ್, ಇಲ್ಲಿ ಸಂಭಾವನೆ ಎಕ್ಸ್ಪೆಕ್ಟ್ ಮಾಡೋರಿಲ್ಲ, ಸಮಾಜಕ್ಕೆ ಸಮಥಿಂಗ್ ವಿ ವಾಂಟ್ ಟು ಟೆಲ್ ಅನ್ನೋ ಭಾವದಿಂದ ನನ್ನ ಕಲಾವಿದರು, ನನ್ನ ತಾಂತ್ರಿಕ ವರ್ಗದವರು ಎಲ್ಲ ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಇದು ನಮ್ಮ ಯೂನಿಟ್ ಚಿತ್ರ, ಇದರಿಂದ ಸಮಾಜ ಹೆಲ್ಪ್ ಆಗ್ತದೆ ಅನ್ನೋ ಭಾವದಿಂದ ನಾನು ಈ ಚಿತ್ರ ಪ್ರಾರಂಭ ಮಾಡಿದ್ದೀನಿ. ಈ ಚಿತ್ರವನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು. ಸಾಯಿರಾಮ್, ಗಾಡ್ ಬ್ಲೆಸ್. ಯಾವ ಬರ್ಬೇಕು ಅಂತಂದ್ರೆ ಎಷ್ಟನೇ ಸಿನಿಮಾ ಇದು? ನನ್ನ ಇದು ನನ್ನ 103ನೇ ಚಿತ್ರ. 100ನೇ ಚಿತ್ರ ಬ್ಯಾಲೆನ್ಸ್ ಇದೆ. ಅದು ಶಿವರಾಜ್ಕುಮಾರ್ ಅವ್ರು ಮಾಡ್ತೀವ, ಸತ್ಸಾಹೇಬ್ ಅವ್ರು ಮಾಡ್ತೀವ, ಇನ್ನೂ ಫೈನಲೈಸ್ ಆಗಲಿಲ್ಲ. ಈ 1.5 ವರ್ಷ ನಾನು ಯಾವ ಚಿತ್ರ ಮಾಡಿಲ್ಲ, ಯಾಕಂದರೆ ನನ್ನ ಇಷ್ಟ ಗುರುವಾದಂಥ ಭಗವಾನ್ ಶ್ರೀ ಸತ್ಸಾಹೇಬ್ ಅವ್ರ ಬಯೋಪಿಕ್ ಸಿನಿಮಾ ಮಾಡಬೇಕಂತ ಸ್ಕ್ರಿಪ್ಟ್ ಮಾಡಿ November 23 ನಾನು ಟ್ರಸ್ಟಿಗೆ ಸಬ್ಮಿಟ್ ಮಾಡಿದ್ದೀನಿ. ಆ ಟ್ರಸ್ಟ್ ಅವ್ರು ಓಕೆ ಮಾಡಿದ ತಕ್ಷಣ ಅದು ನನ್ನ 100ನೇ ಚಿತ್ರ ಅಂದ್ಕೊಂಡಿದ್ದೀನಿ. ಶಿವರಾಜ್ಕುಮಾರ್ ಅವ್ರ ಚಿತ್ರನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಯಾವುದು ಫಸ್ಟ್ ಸ್ಟಾರ್ಟ್ ಆದರೆ 100ನೇ ಚಿತ್ರ ಆಗುತ್ತೆ. ಇದು ನನ್ನ 103ನೇ ಚಿತ್ರ, ಇದು ನಮ್ಮ ಯೂನಿಟ್ ಚಿತ್ರ. ಈ ಚಿತ್ರ ಚೆನ್ನಾಗಲ್ಲ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಮೇಯ್ನಾಗಿ ಇವರು ರಿಸರ್ಚ್ ಮಾಡಿ ಬುಕ್ ರೆಡಿ ಮಾಡಿದ್ದಾರೆ. ಬೇಸ್ ತಗೊಂಡು ಇಂಟರ್ನೆಟ್ನಲ್ಲಿ ತುಂಬ ಡೌನ್ಲೋಡ್ ಮಾಡಿದ್ದೀನಿ ನಾನು. ಕಾಲಿಲ್ದವರು, ಕಲ್ಲಿಲ್ದೆ, ಕೈ ಇಲ್ಲದವರು, ಯಾವ್ಯಾವ ರೀತಿಯಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಈ ಪ್ಯಾರಾ ಒಲಿಂಪಿಕ್ಸ್ ಅಂತ ಅವರು ಪಾಲ್ಗೊಂಡು 10 ಜನ ಸಾಧನೆ ಮಾಡಿದವರು ಇದ್ದಾರೆ. ಕುರುಡರು ಕ್ರಿಕೆಟ್ ಆಗಲಿ,
ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಪಡೆದವರು ಇದ್ದಾರೆ, ಇದೆಲ್ಲವೂ ನಾನು ವರ್ಕೌಟ್ ಮಾಡಿಕೊಂಡಿದ್ದೀನಿ. ತುಂಬ ಜನ ತನ ಡಿಸ್ಕಸ್ ಮಾಡಿದ್ದೀನಿ, ನಾನು ತುಂಬ ಡಾಕ್ಟರ್ಸ್ ಅಂತ ಡಿಸ್ಕಸ್ ಮಾಡಿದ್ದೀನಿ. ಅವರೆಲ್ಲ ಕೊಟ್ಟಿದಂಥ ಒಂದು ಎಕ್ಸಾಂಪಲ್ಸನ್ನು ನಾನು ಕ್ರೋಢೀಕರಣ ಮಾಡಿ ಒಂದು ಸಿನಿಮಾ ರೂಪದಲ್ಲಿ ನಾನು ಮಾಡ್ತಾ ಇದ್ದೀನಿ.